ಸರ್ ಯಾವುದು ಹೇಳಿದ್ ಸರ್ ಆಗಿರೋ ಜ್ಞಾನದ ಬಳಿ ಪದೇ ಪದೇ ನನ್ನ ನಾನು ಬಾಯಿ ಚಪ್ಪಲಿಕ್ಕೆ ಇವೆಲ್ಲ ಮಾತಾಡಲ್ಲ. ಈ ಸಿಸ್ಟಮ್ನ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಎಲ್ಲಿಗೆ ತಂದಿದ್ದೀವಿ ಆಳ್ತಾ ಅಂತಕ್ಕಂಥದ್ದನ್ನ ಎಲ್ರಿಗೂ ಗೊತ್ತಿದೆ. ಇವತ್ತು ಗ್ಲೋಬಲೈಸೇಷನ್ನು ಲಿಬರಲೈಸೇಷನ್ನು 1991ರಲ್ಲಿ ಆದ ನಂತರ ಹಣದ ಕೊರತೆ ಇಲ್ಲ, ಹಣ ಸ್ವೇಚ್ಛಾಚಾರವಾಗಿ ಓಡಾಡುತ್ತೆ. ಆದರೆ ಹಣ ಸಂಗ್ರಹ ಮಾಡಿ ಲೂಟಿ ಮಾಡಿ ಮಜಾ ಮಾಡೋರು ಒಂದು ವರ್ಗ ಇದೆ, ಆ ಬಡವರು ಬಡವರಾಗೇ ಇದ್ದಾರೆ. ಅವ್ರಿಗೆ ತಲುಪಬೇಕು ಅನ್ನೋದೇ ನನ್ನ ಒಂದು ಹೋರಾಟ. ಸ್ಮಾರ್ಟ್ ಸಿಟಿ ವಿಚಾರವಾಗಿ ನೀವು ಮಾತಾಡ್ತೀರಿ, ಈ ಮೊದಲು ಕೂಡ ನಗರಾಭಿವೃದ್ಧಿ ಸಚಿವರು ಎಸ್ಎಂ ಕೃಷ್ಣವರ ಕಾಲದಲ್ಲಿ ನಗರಾಭಿವೃದ್ಧಿ ಇಲಾಖೆನ ನಗರಾಭಿವೃದ್ಧಿನೋ ಬೆಂಗಳೂರು ನನಗೆ ಯಾರೋ ಹೇಳಿದ್ರಪ್ಪ ನಗದು ಅಭಿವೃದ್ಧಿ ಇಲಾಖೆ ಅಂತ ಇದೆ ಅಂತ. ಈ ಸರ್ಕಾರದಲ್ಲಿ ನಗದು ಅಭಿವೃದ್ಧಿ ಇಲಾಖೆ ಇದೆ ಅಂತ ಅಂದರು. ನಾನು ತಲೆ ಕೆರ್ಕೊಂಡೆ, ಇದ್ಯಾವುದಪ್ಪ ನಗದು ಅಭಿವೃದ್ಧಿ ಇಲಾಖೆ ಅಂತ. ಇಲ್ವಲ್ಲಪ್ಪ, ನಗರಾಭಿವೃದ್ಧಿ ಅನ್ನೋದು ಕೇಳಿದ್ದೀನಿ, ನಗದು ಅಭಿವೃದ್ಧಿ ಕೇಳಿಲ್ವಲ್ಲ ಅಂದೆ. ಅದಕ್ಕೆ ಕೆಲವರು ಹೇಳ್ತಾ ಇದ್ದರು ಅದು ಆ ನಗದು ಅಭಿವೃದ್ಧಿ ಇಲಾಖೆ ಹೇಗೆ ನಡೀತಿದೆ ಅಂತ. ಅದರಿಂದ ಭಾಳ ಚರ್ಚೆ ಮಾಡೋಣ ಬನ್ನಿ ಸರ್. ಈಗ ಭ್ರಷ್ಟಾಚಾರದ ಆರೋಪವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಆದರೆ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಕುಮಾರಸ್ವಾಮಿ ಯಾವುದೇ ಪ್ರಕರಣಗಳ ತಾರ್ಕಿಕ ಅಂತ್ಯ ಕಾಣಿಸಲ್ಲ, ಯಾವ್ದು ಕಚ್ಚಲ್ಲ ಯಾವತ್ತು ಕಚ್ಚಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ 2009ರಲ್ಲಿ 3 ಜನ ಮುಖ್ಯಮಂತ್ರಿಗಳು ಯಾಕೆ ಚೇಂಜ್ ಆದರು? 3 ಜನ ಮುಖ್ಯಮಂತ್ರಿಗಳು ನನ್ನ ಬಗ್ಗೆ ನಿನ್ನೆ ಯಡಿಯೂರಪ್ಪ ಒಂದೆರಡು ಒಳ್ಳೆ ಮಾತಾಡಿದ್ದಾರೆ, ನಾನೀಗ ಹಳೆ ವಿಷಯಗಳು ಕೇಳಬಾರದು ಅಂತ ಇದ್ದೇನೆ. ಒಂದು ಹೊಸ ಅಧ್ಯಾಯ ಆಗಬೇಕು ಈ ರಾಜ್ಯದಲ್ಲಿ. ಈ ಲೂಟಿಕೋರನ್ನ ತಡೆಹಿಡಿಯಲಿಕ್ಕೆ, ಈ ಹೊಸ ಅಧ್ಯಾಯ ಈ ಲೂಟಿಕೋರನ್ನ ನಿಲ್ಲಿಸ್ಲಿಕ್ಕೆ ಯಾರು ಬೆಂಬಲ ಕೊಟ್ಟರೂ ಬೆಂಬಲ ತಗೋತೀನಿ. ಆ ಒಂದು ಕೆಲಸದಲ್ಲಿ ರಾಜ್ಯದ ಸಂಪತ್ತನ್ನು ಉಳಿಸ್ಲಿಕ್ಕೆ ಯಾರೇ ನನಗೆ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ನನ್ನ ಜೊತೆ ಸಹಕಾರ ಕೊಟ್ಟರೆ ಅವ್ರ ಜೊತೆ ಇರ್ತೇನೆ. ನಾನು ದಾಖಲೆಗಳನ್ನು ಯಾವ ರೀತಿ ಕೊಟ್ಟಿದ್ದೀನಿ ಹಿಂದೆ ಇತಿಹಾಸದಲ್ಲಿದೆ. ಇವರಿಂದ ದಾಖಲೆಗಳು ಹೆಂಗೆ ರಿಲೀಸ್ ಮಾಡಬೇಕು ಅಂತ ಹೇಳಿ ನಾನು ಇವ್ರ ತಾ ಕರೀಬೇಕಾಗಿಲ್ಲ. 78 ಜನ 2009ರಿಂದ ಇದ್ದಲ್ಲ 89 ಜನ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷ. ಯಾವುದಾದ್ರೂ ಒಂದು ದಾಖಲೆ ರಿಲೀಸ್ ಮಾಡಿದ್ರ 5 ವರ್ಷದ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದ್ದು ಹೋಗಲಿ, ಈಗ ಎಂತದ್ದು ತನಿಖೆ ಮಾಡ್ತಾರಂತಲ್ಲ. ಈಗ ಇದ್ರದ್ದು ಯಾವುದಾದ್ರು ದಾಖಲೆ ಇಲ್ಲವರು ಡೆಲಿವರಿ ಕೊಟ್ಟಿದ್ದಾರ ಇವತ್ತಿನವರಿಗೆ? ಸುಮ್ಮನೆ ಇವೆಲ್ಲ ಕಾಲಹರಣ ಮಾಡೋದು. ಸರ್ ಡಿ ಕೆ ಶಿವಕುಮಾರ್ ಜಯಚಂದ್ರ ಏನು ಹೇಳಿದ್ದಾರೆ, ಸದನ ಸಮಿತಿ ಮಾಡೋದು ತನಿಖಾ ಸಮಿತಿ ಮಾಡೋದು ವ್ಯರ್ಥ ಅಂತ ಅವ್ರು ಹೇಳ್ಕೊಂಡವ್ರೆ, ನಾನು ಹೇಳೋದಲ್ಲ, ನನಗೆ ಆದ ಅನುಭವ ಅಂತ ಅವ್ರು ಹೇಳ್ಕೊಂಡವ್ರೆ ಜಯಚಂದ್ರ ಅವರು. ಇವೆಲ್ಲ ಕಾಲಹರಣ ಮಾಡಲಿಕ್ಕೆ ಸುಮ್ಮನೆ ಜನಗಳು ಏನೋ ಗುಮ್ಮ ಬರ್ತದೆ ಗುಮ್ಮ ಬರ್ತದೆ ಅಂತೇಳಿ ಸಮಯ ಪಾಸ್ ಮಾಡಲಿಕ್ಕೆ ಅಷ್ಟೇ. ಸದ್ಯ ಈ ಟನಲ್ ಹೊಡಿಯಕ್ಕೆ ಹೋಗಿ ಬೆಂಗಳೂರಿನ ಆಮೇಲೆ ಸಮಾಧಿ ಮಾಡಿಬಿಟ್ಟಾರೆ, ಈಗಲೇ ಸಮಾಧಿ ಮಾಡಾಕಿದ್ದೀರಿ. ಅಪ್ಪ ಈ ಟನಲ್ ಮಾಡ್ತೀನಿ ಅಂತ ಹೋಗಿ ಈಗಾಗಲೇ ಸಮಾಧಿ ಮಾಡಿದ್ದೀರಿ ನೀವು, ಈಗಲೇ ಸಮಾಧಿ ಮಾಡಾಕಿದ್ದೀರಿ. ಬೆಂಗಳೂರು ಅಭಿವೃದ್ಧಿ ಅನ್ನೋದನ್ನು 1999ರಿಂದ ಹೆಂಗೆ ಅಭಿವೃದ್ಧಿ ಮಾಡಿದ್ದೀರಿ ಬೇಕಾದಷ್ಟಿದೆ. ಅದರಿಂದ ಟೆಕ್ನಿಕಲಿ ಈ ಒಂದು ಬೆಂಗಳೂರು ನಗರದ ಈಗಿನ ಜ್ವಲಂತ ಸಮಸ್ಯೆಗಳಿಗೆ ಪ್ರಾಕ್ಟಿಕಲ್ಲಾಗಿ ಟೆಕ್ನಿಕಲ್ಲಾಗಿ ಯಾವ ರೀತಿ ಜನಗಳ ಬದುಕನ್ನು ಕಟ್ಟಬೇಕು ಅನ್ನೋದನ್ನು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳೋದು. ಆಮೇಲೆ ಅದೆಂತೂ ಟನಲ್ ಮಾಡ್ತೀನಿ ಅಂತ ಹೋಗಿ ಇನ್ನೂ ಸಮಾಧಿ ಕಟ್ಟಬೇಡಿ. ಬರೀ ಇದು ನೋಡೋದ್ರೆ ನಿಮ್ಗೆ ಉಪಯೋಗ ಪಡೋದಿಲ್ಲ ಬ್ರದರ್, ಇದ್ರ ಒಳಗಿಂದ ನೋಡ್ಬೇಕಲ್ಲ. ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಸರ್, ನಾನೇ ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಇಂಥ ಏನ ದಾಖಲೆ ಇದ್ರೆ ಲೋಕಾಯುಕ್ತ ಇದೆ ಹೋಗಿ ಕೊಡ್ಲಿ ಅಂತ ಹೇಳಿದ್ರು. ನಿಮ್ಗೆ ಹೇಳಿದ್ರು ಎಷ್ಟು ಪ್ರಕರಣದಲ್ಲಿ ದಾಖಲೆಗಳು ಇರ್ತಕ್ಕಂಥದ್ದಕ್ಕೂ ಇವತ್ತು ತಾರ್ಕಿಕಂತೆ ಕಂಡಿದ್ದೇವೆ. ಎಲ್ಲಿದೆ ಇವತ್ತಿನ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳ ಬಗ್ಗೆ ನಾನು ಹೇಳ್ತಿರೋದೇ ಅಲ್ಲ. ಮೊನ್ನೆ ಜಾರ್ಖಂಡ್ನಲ್ಲಿ ಈ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳು ಏನು ಹೇಳಿದ್ದಾರೆ ನೋಡಿ, ಈ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳು ಇದನ್ನೆಲ್ಲ ಈ ದೇಶದಲ್ಲಿ ಇವತ್ತು ಕಳ್ಳರಿಗೆ ಇರ್ತಕ್ಕಂಥದ್ದು ಇದು ಇವತ್ತು ಇರ್ತಕ್ಕಂಥ ರಕ್ಷಣೆ ಈ ದೇಶದ ಕಾನೂನು. ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ, ಅಂಬೇಡ್ಕರ್ ಹೆಸರೇ ಅದಕ್ಕೆ ಹೇಳ್ತೀರಿ, ಅವ್ರಿಗೆ ಅವಮಾನ ಯಾಕೆ ಮಾಡ್ತೀರಿ?
ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಲೂಟಿಕೋರ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಅವ್ರ ಹೆಸರನ್ನು ಯಾತಿ ಕೇಳ್ತೀರಿ ಪಾಪ, ಅವರು ಬಡವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಹೋದರು. ಅಂಬೇಡ್ಕರ್ ಹೆಸರು ಹೇಳಿ ಅವ್ರಿಗೆ ಅವಮಾನ ಮಾಡಬೇಡಿ. ಲೂಟಿಕೋರರಿಗೆ ಇವತ್ತು ಅವರ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ಇವತ್ತು ಬಳಕೆ ಮಾಡ್ತಿದ್ದೀರ ಹೊರತು ಊಟಕ್ಕೆ ಗತಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಇನ್ನೂ ಭಿಕಾರಿಗಳಾಗಿ ಇಟ್ಕೊಂಡು ಕೂತಿದ್ದೀರಿ.